ಸದ್ಯಕ್ಕೆ ಹೋಮ್ ಟೂರ್ ಮಾಡೋಕ್ಕೆ ನನಗೆ ಯಾಕೋ ಮನಸಿಲ್ಲ ಆಮ್ ನಾಟ್ ಕಂಫರ್ಟೇಬಲ್ ಆದರೆ ಇವತ್ತು ನಾನು ನಮ್ಮ ಆಫೀಸ್ ಸ್ಪೇಸ್ನ ತೋರಿಸ್ತೀನಿ ಆಯಿತಾ ಹೇಗಿದೆ ಅಂತ ಎಲ್ರಿಗೂ ನಮಸ್ಕಾರ ಶುಭೋದಯ ಎಸ್ ಇವತ್ತಿನ ದಿನವನ್ನ ನಾನು ಬೆಚ್ಚು ನೀರು ಸ್ವಲ್ಪ ನಿಂಬೆಹಣ್ಣು ಹಣ್ಣು ಜೇನುತುಪ್ಪ ಹಾಕೊಂಡು ಕುಡಿಯೋದ್ರ ಮೂಲಕ ಶುರು ಮಾಡ್ತಾ ಇದ್ದೀನಿ ಜೇನುತುಪ್ಪ ತುಂಬಾ ಬಿಸಿ ಇರುವಂತಹ ನೀರಿಗೆ ಬಳಸಬೇಡಿ ಬೆಚ್ಚು ನೀರನ್ನ ಬಳಸಿ ಇನ್ನು ಇದನ್ನ ಬಳಸೋದ್ರಿಂದ ಬಾಡಿ ಡಿಟಾಕ್ಸಿಫೈಗೆ ಸಹಾಯ ಆಗುತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂಡ್ ಇಡೀ ದಿನ ಎನರ್ಜೆಟಿಕ್ ಆಗಿ ಫೀಲ್ ಆಗ್ಬೋದು ಸೊ ಅಲ್ಲಿಂದ ನಾನು ಸ್ವಲ್ಪ ಎಕ್ಸರ್ಸ್ ಮಾಡೋಣ ಅಂತ ಇವತ್ತು ಜಿಮ್ಗೆ ಗೆ ಬಂದೆ ಮನೆಗೆ ಹೋದ ತಕ್ಷಣ ಇವತ್ತು ತಲೆಗೆ ಎಣ್ಣೆ ಹಾಕೋಣ ಅಂತ ಒಂದು ಬಟ್ಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡೆ ಹಾಗೆ ಆಲ್ಮಂಡ್ ಆಯಿಲ್ ನ ಕೂಡ ಬಳಸ್ತಾ ಇದೀನಿ ಫಾರ್ ಎ ಚೇಂಜ್ ಇವತ್ತು ನೀಮ್ ಆಯಿಲ್ ನ ಕೂಡ ಬಳಸ್ತಾ ಇದ್ದೀನಿ ತಲೆಯಲ್ಲಿ ಹೊಟ್ಟೆ ಇದ್ರೆ ಇಚ್ಚಿಂಗ್ ಇದ್ರೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದ್ರೆ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ ಒಂದು ನಾಲ್ಕು ಡ್ರಾಪ್ಸ್ ನಿಂಬೆ ರಸವನ್ನ ಬೆರೆಸಿ ಇದು ಸ್ವಲ್ಪ ಬಿಸಿ ಆದ ನಂತರ ನಾನು ನೀಟಾಗಿ ಸ್ಕಾಲ್ಪ್ ಗೆ ಅಪ್ಲೈ ಮಾಡ್ಕೊಂಡೆ ಹೇಳ್ತೀನಿ ಅನ್ಕೋಬೇಡಿ ಹಿಂದಿನ ಏನೇ ಹೇಳಿದ್ರು ಅದನ್ನ ಸರಿಯಾಗಿ ಹೇಳಿರ್ತಾರೆ ಅಟ್ ಲೀಸ್ಟ್ ವಾರಕ್ಕೆ ಎರಡ್ ಸಲ ಎಣ್ಣೆ ಹಚ್ಚೋದ್ರಿಂದ ಬರೀ ಕೂದಲಿನ ಆರೋಗ್ಯ ಅಂತ ಇಡೀ ಬಾಡಿ ಟೆಂಪರೇಚರ್ ಮೈಂಟೇನ್ ಆಗುತ್ತೆ ಈ ರೀತಿ ಮಸಾಜರ್ ಮೂಲಕ ನಾನು ಸ್ವಲ್ಪ ಹೊತ್ತು ಮಸಾಜ್ ಕೂಡ ಮಾಡ್ಕೊಂಡೆ ಇದಾದ ಮೇಲೆ ಸ್ವಲ್ಪ ಎಣ್ಣೆ ಮಿಕ್ಕಿತ್ತು ಅದನ್ನ ವೇಸ್ಟ್ ಮಾಡಲಿಲ್ಲ ಆಸ್ ಯುಶುವಲ್ ಕೈ ಕಾಲುಗಳಿಗೆ ಈ ಎಣ್ಣೆನ ಹಾಕೊಂಡೆ ಎನಿಹೌ ವಿ ಗಾ ಚಳಿಗಾಲ ಶುರುವಾಯಿತು ಸೊ ಮೈಗೆ ಆಗಾಗ ಆಗಾ ಎಣ್ಣೆ ಹಚ್ಕೊಂಡು ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಹಿಮ್ಮಡಿ ಒಡಿಯೋದು ಚರ್ಮ ಡ್ರೈ ಆಗೋದನ್ನ ತಡೆಗಟ್ಟಬಹುದು ನಿಮಗೆಲ್ಲ ಗೊತ್ತು ಬಿ ಬ್ಲೆಂಡ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಅಂಡ್ ಸ್ಟೈಲಿಂಗ್ ಬ್ರ್ಯಾಂಡ್ ಅದರಲ್ಲೂ ಈ ಸಲ ನಾನು ಬಿಬ್ಲೆಂಟ್ ಅವರ ಹೇರ್ ಫಾಲ್ ಕಂಟ್ರೋಲ್ ಶಾಂಪು ಅಂಡ್ ಕಂಡೀಷನರ್ ತರಿಸಿದೆ ಇದರಲ್ಲಿರೋ ಪಿ ಪ್ರೋಟೀನ್ ಪ್ರೋಟೀನ್ ನ ಹಾಗೂ ಎಸೆನ್ಷಿಯಲ್ ಮಿನರಲ್ಸ್ ನ ಪವರ್ ಹೌಸ್ ಹಾಗೆಯೇ ಕೆರಾಟಿನ್ ರೀಬಿಲ್ಡ್ ಮಾಡೋದಕ್ಕೆ ಡ್ಯಾಮೇಜ್ಡ್ ಹೇರ್ ರಿಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಕೆಫಿನ್ ಕೂದಲನ್ನ ನರಿಶ್ ಮಾಡೋದ್ರ ಜೊತೆಗೆ ಕೂದಲನ್ನ ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ ಇದು ಅಪ್ ಟು ನೈಂಟಿ ತ್ರೀ ಪರ್ಸೆಂಟ್ ವರ್ಗೂ ಹೇರ್ ಫಾಲ್ ಆಗೋದನ್ನ ತಡೆಯುತ್ತೆ ಅಂಡ್ ಇಸ್ ಎನ್ರಿಚ್ ವಿತ್ ಶೈನ್ ಟಾನಿಕ್ ಟು ಗಿವ್ ಅ ಸ್ಪೆಕ್ಟ್ಯಾಕುಲರ್ ಶೈನ್ ಹಾಗೆಯೇ ಇದನ್ನ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್ ಡಿಸೈನ್ ಮಾಡಿದ್ದು ಸಲೂನ್ ಲುಕ್ ಹೇರ್ ನ ಬರೀ ತ್ರೀ ನೈಂಟಿ ನೈನ್ ರುಪೀಸ್ಗೆ ಪಡೆಯಬಹುದು ಆಲ್ಸೋ ಇದು ಎಸ್ ಎಲ್ ಎಸ್ ಅಂಡ್ ಪ್ಯಾರಾಬಿನ್ ಫ್ರೀ ನೀವು ನೋಟ್ ಹಾಗೆ ಶಾಂಪು ಮಾಡಿ ಕಂಡೀಷನರ್ ನ ಮಿಡ್ ಲೆಂತ್ ಇಂದ ಎಂಡ್ ವರ್ಗೂ ಈವನ್ ಆಗಿ ಅಪ್ಲೈ ಮಾಡಿ ಒಂದು ತ್ರೀ ಮಿನಿಟ್ಸ್ ಬಿಟ್ಟು ರಿನ್ಸ್ ಸಿಗ್ ನೋಡ್ತಾ ಇದ್ರ ಹೇರ್ ಡ್ರೈ ಮಾಡ್ತಾ ಇದೀನಿ ಒಂದು ಕೂಡ ಕೂದಲೋದ್ರೆ ಟವಲ್ ಡ್ರೈ ಆದ್ಮೇಲೆ ನಾನು ಬಿ ಬ್ಲೆಂಡ್ ಹೇರ್ ಫಾಲ್ ಕಂಟ್ರೋಲ್ ಸ್ಕಾಲ್ಪ್ ಹೇರ್ ಟಾನಿಕ್ ನ ಬಳಸ್ತೀನಿ ಫಿಫ್ಟಿ ಸಿಕ್ಸ್ ಡೇಸ್ ಅಲ್ಲಿ ಸರಾಸರಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಹೇರ್ ಗ್ರೋತ್ ಅನ್ನ ಇಂಪ್ರೂವ್ ಮಾಡುತ್ತೆ ಇದನ್ನ ಹೇರ್ ವಾಶ್ ಆದ್ಮೇಲೆ ಅಥವಾ ಎನಿ ಟೈಮ್ ಆಫ್ ದ ಡೇ ನೀವು ಟ್ರೀಟ್ಮೆಂಟ್ ಆಗಿ ಬಳಸಬಹುದು ಇದನ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ದಟ್ಸ್ ಆಲ್ ಸೊ ಈ ಪ್ರಾಡಕ್ಟ್ಸ್ ನಿಮ್ಗೆ ಬಿಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕುಪಾನ್ ಕೋಡ್ ಅದತಿ ಟ್ವೆಂಟಿ ಟ್ವೆಂಟಿ ತ್ರೀ ನ ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾದಲ್ಲೂ ಕೂಡ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮ ಪ್ರತಿ ಆರ್ಡರ್ ಬಿಬ್ಲೆಂಟ್ ಅವರ ಸಂಭವ್ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮೆನ್ ಎಂಪವರ್ಮೆಂಟ್ ಗೆ ನೆರವಾಗುತ್ತೆ ಈಗ ಪೂಜೆ ಆಯಿತು ಸ್ವಲ್ಪ ಹೊತ್ತು ಮನೆ ಕ್ಲೀನ್ ಮಾಡಿದ್ದು ಆಯಿತು ತಿಂಡಿ ಆಯಿತು ಎಲ್ಲ ಆಯಿತು ಇದೆಲ್ಲ ಆದಮೇಲೆ ನಾನು ಯೂಶ್ವಲಿ ಬಂದು ಕೂರುವಂಥ ಜಾಗ ನಮ್ಮ ಒಂದು ಆಫೀಸ್ ಸ್ಪೇಸ್ ನೋಡಿ ಸೊ ಇಲ್ಲಿ ಎಡಿಟಿಂಗ್ ಆಯಿತು ಅಥವಾ ನನಗೇನಾದರೂ ಓದಬೇಕು ಅನಿಸಿದ್ರೆ ಏನಾದರೂ ಯೋಚನೆ ಮಾಡಬೇಕು ಅನಿಸಿದ್ರೆ ಏನಾದರೂ ಬರೀಬೇಕು ಅನಿಸಿದ್ರೆ ನಾನು ಇದೇ ಜಾಗಕ್ಕೆ ಬರೋದು ಯೂಶಲಿ ಎಲ್ಲರೂ ಕೇಳ್ತಿರ್ತೀರಾ ಹೋಮ್ ಟೂರ್ ಹೋಮ್ ಟೂರ್ ಅಂತ ಈಗ ಸದ್ಯಕ್ಕೆ ಹೋಮ್ ಟೂರ್ ಮಾಡೋಕ್ಕೆ ನನಗೆ ಯಾಕೋ ಮನಸಿಲ್ಲ ಐ ನಾಟ್ ಕಂಫರ್ಟೇಬಲ್ ಆದರೆ ಇವತ್ತು ನಾನು ನಮ್ಮ ಆಫೀಸ್ ಸ್ಪೇಸ್ನ ತೋರಿಸ್ತೀನಿ ಆಯಿತಾ ಹೇಗಿದೆ ಅಂತ ನೋಡಿ ಈ ರೀತಿಯಾಗಿದೆ ಈ ವಾಲ್ಪೇಪರೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ಅಲ್ವಾ ಇನ್ನು ಈ ಚೇರಲ್ಲಿ ನಾನು ಈ ಚೇರಲ್ಲಿ ಏ ಸಾರಿ ಸಾರಿ ಈ ಚೇರಲ್ಲಿ ನಮ್ಮ ಯಜಮಾನ್ರು ಈ ಸೇರಲ್ಲಿ ನಾನು ಕೂರ್ತಾ ಇರ್ತೀವಿ ಅವಾಗ್ಲೂನು ಆ್ಯಕ್ಚುಲಿ ತುಂಬಾ ಫಿಶ್ ಎಲ್ಲ ಇತ್ತು ಅದು ಮೇಲೆ ನಂಗೆ ಯಾಕೋ ವಾಪಸ್ ತರಬೇಕು ಅಂತ ಅನ್ಸಿಲ್ಲ ಆ ಬೇಜಾರ್ಗೆ ಹಂಗೆ ಬಿಟ್ಟಿದ್ದೀನಿ ಇದು ಪುಟ್ಟದಾದ ಥರ ಇದ್ರೊಳಗೆ ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಇದು ನಾನು ಶೂಟ್ ಮಾಡಬೇಕಾದ್ರೆ ಬಳಸೋಣ ಅಂತ ತಗೊಂಡ್ಬಂದಿದ್ ಲೈಟ್ಸು ಬಟ್ ತುಂಬಾ ಕಡಿಮೆ ಬಳಸದಿದ್ದಿನ ಹಾಗೆಯೇ ಇದು ಪುಟ್ಟ ಪ್ರಿಂಟು ಕಬೋರ್ಡ್ಸ್ ಸೊ ಇಲ್ಲಿ ಈ ರೀತಿ ಬೇ ವಿಂಡೋ ಮಾಡ್ಕೊಂಡಿದೀವಿ ಇಲ್ಲಿ ಕುತ್ಕೊಂಡು ಆರಾಮಾಗಿ ಹೊರಗಡೆ ಏನಾಗ್ತಿದೆ ಅಂತಲೂ ನೋಡ್ಬೋದು ರೀತಿ ಚೆನ್ನಾಗಿರುತ್ತೆ ಸೊ ಇದು ಓವರ್ ಆಲ್ ರೂಮ್ ಲುಕ್ ಹೇಗಿದೆ ಬಟ್ ಈ ಬೇ ವಿಂಡೋ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಇದು ಯಶೋ ಅವರ ಐಡಿಯಾ ಸೊ ಎಸ್ ಹೋಪ್ ನಿಮಗೆ ನಮ್ಮ ಈ ಒಂದು ಆಫೀಸ್ ಸ್ಪೇಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆಯೇ ನಾನೇನಾದರೂ ಹೋಮ್ ಟೂರ್ ಮಾಡಿದ್ರೆ ಆವಾಗ ಇದನ್ನ ಇನ್ನೂ ಡೀಟೇಲ್ ಆಗಿ ಇವತ್ತಿನ ತಿಂಡಿಗೆ ನಾನು ಪೀಸ್ ಪಲಾವ್ ಮಾಡಿದೆ ತುಂಬ ಸಿಂಪಲ್ ರೆಸಿಪಿ ಸೊ ಲೆಟ್ ಸ್ಟಾರ್ಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಇವತ್ತು ಬಾಸ್ಮತಿ ಅಕ್ಕಿನ ಬಳಸ್ತಾ ಇದ್ದೀನಿ ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೆ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಸೋಂಪು ಕಾಳು ಚಕ್ಕೆ ಹೂವು ಜೀರಿಗೆ ಲವಂಗ ಕೊತ್ತಂಬರಿ ಪುದೀನಾ ಮೆಣಸಿನಕಾಯಿ ಉಪ್ಪು ಮಸಾಲೆ ಪೌಡರ್ ಹಾಗೇನೆ ಹೆಚ್ಚಿದ ಸಿಹಿ ಕುಂಬಳಕಾಯಿ ಆಲೂಗಡ್ಡೆ ಈರುಳ್ಳಿ ಪೀಸ್ ಅಂದ್ರೆ ಹಸಿ ಬಟಾಣಿ ತಗೊಂಡಿದ್ದೀನಿ ಮೊದಲೇದಾಗಿ ಮಿಕ್ಸಿಗೆ ಪುದೀನ ಕೊತ್ತಂಬರಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಅಂದ್ರೆ ಎಷ್ಟು ಬೇಕೋ ಅಷ್ಟು ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಿ ಆ ಒಂದು ಮಿಕ್ಚರ್ನ ರೆಡಿ ಇಟ್ಕೋತೀನಿ ಪುದೀನ ಆಪ್ಷನಲ್ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಬಳಸ್ಕೋಬಹುದು ಈ ರೀತಿಯಾಗಿ ಮಿಕ್ಸ್ಚರ್ ಬರುತ್ತೆ ಈಗ ಕುಕ್ಕರ್ಗೆ ಒಂದೆರಡು ಚಮಚ ತುಪ್ಪವನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ತಗೊಂಡಿರುವಂತಹ ಎಲ್ಲ ಮಸಾಲೆ ಪಲಾವಿಲೆ ಕಾಳು ಚಕ್ಕೆ ಹೂವು ಚೀರ್ಕೆ ಲವಂಗ ಇದೆಲ್ಲದನ್ನು ಒಂದೇ ಸಲಿಗೆ ನಾನು ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಇದಕ್ಕೆ ನೀವು ದ್ರಾಕ್ಷಿ ಗೋಡಂಬಿ ಕೂಡ ಬಳಸಬಹುದು ಅಂದ್ರೆ ಸ್ವಲ್ಪ ರೆಸ್ಟ್ರೆಂಟ್ ಫೀಲ್ ಬರುತ್ತೆ ಅಂತ ನಾನು ಹಾಕಿದ್ದೀನಿ ಅದು ಆಪ್ಷನಲ್ ಇದೆಲ್ಲ ಫ್ರೈ ಆದ್ಮೇಲೆ ನಾನು ದೊಡ್ಡದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಂಡೆ ಅದನ್ನು ಕೂಡ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋತೀನಿ ಇದಾದ್ಮೇಲೆ ಸಿಹಿ ಕುಂಬಳಕಾಯಿ ಮತ್ತೆ ಆಲೂಗಡ್ಡೆ ಪೀಸ್ ನ ಹಾಕೋತಾ ಇದೀನಿ ಇದು ಟೋಟಲಿ ಆಪ್ಷನಲ್ ಇದ್ರ ಅವಶ್ಯಕತೆನೆ ಇಲ್ಲ ಬಟ್ ನನ್ನ ಹತ್ರ ಮನೆಯಲ್ಲಿ ಇತ್ತು ಅಂತ ನಾನು ಎರಡನ್ನೂ ಸುಮ್ಮನೆ ಜಸ್ಟ್ ಫೋರ್ ಅ ಚೇಂಜ್ ಹಾಕೋತಾ ಇದ್ದೀನಿ ಇದು ಫ್ರೈ ಆದ್ಮೇಲೆ ಮುಖ್ಯವಾದ ಇಂಗ್ರೀಡಿಯೆಂಟ್ ಹಸಿ ಬಟಾಣಿನ ಹಾಕೊಂಡು ಅದನ್ನ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂಡೆ ಇದಾದ ಮೇಲೆ ಬಿರಿಯಾನಿ ಪೌಡರ್ ಇರುತ್ತಲ್ಲ ಅದನ್ನ ಒಂದೆರಡು ಚಮಚ ಬಳಸ್ಕೊಬಹುದು ಈಗ ಇದೆಲ್ಲದನ್ನ ಮಿಕ್ಸ್ ಮಾಡಿ ನಾವೇನು ಕೊತ್ತಂಬರಿ ಪುದೀನ ಮತ್ತೆ ಮೆಣಸಿನ್ಕಾಯಿನ ರುಬ್ಕೊಂಡಿದ್ವಲ್ಲ ಆ ಒಂದು ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಹಾಕೊಂಡು ಅದೆಲ್ಲ ಕಡೆ ಸೇರೋ ಹಾಗೆ ಮತ್ತೆ ಸ್ವಲ್ಪ ಕಲಿಸ್ಬೇಕಾಗತ್ತೆ ಇದೊಂದೆರಡು ನಿಮಿಷ ಬೆಂದ ಮೇಲೆ ನಾನೇನು ಬಾಸ್ಮತಿ ರೈಸ್ನ ನೆನೆ ಹಾಕಿಟ್ಕೊಂಡಿದ್ನೋ ಅದನ್ನ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಅದರ ಒಂದು ನೀರಿನ ಅಳತೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆದ್ರೂ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಅನ್ನೋ ಥರ ನಾನು ಕುಕ್ಕರಲ್ಲಿ ಹಾಕ್ಕೊಂಡೆ ಬಟ್ ಕುಕ್ಕರ್ ವಿಷಲ್ ಹೊಡಿಲಿಲ್ಲ ಆದರೆ ಒಂದು ಹತ್ತು ನಿಮಿಷ ಆದ ತಕ್ಷಣ ನಾನೇ ಅದನ್ನು ರಿಮೂವ್ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಇದ್ರ ಮೇಲೆ ನಾನೀಗ ಒಂದೆರಡು ಚಮಚ ನಿಂಬೆ ರಸನ ಕೂಡ ಹಾಕ್ಕೊಂಡೆ ಸೊ ಎಸ್ ಕುಕ್ಕರ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಅದು ಆರೋದಕ್ಕೆ ಬಿಟ್ಟು ಓಪನ್ ಮಾಡಿದೆ ಸೀರಿಯಸ್ಲಿ ಟ್ರಸ್ಟ್ ಮೀ ತುಂಬ 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 ಚೆನ್ನಾಗಿ ಬಂದಿತ್ತು ಉದ್ರ ಉದ್ರಾಗಿತ್ತು ಘಮ ಕೂಡ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು ರೆಸ್ಟಿನ್ ಫೀಲಲ್ಲಿತ್ತು ಸೊ ಪ್ಲೀಸ್ ಪ್ಲೀಸ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಹಾಯ್ ಆಕ್ಚುಲಿ ಈ ವಿಡಿಯೋ ಕಾನ್ಸೆಪ್ಟೇ ಬೇರೆ ಇದ್ದಿದ್ದು ಸಡನ್ ಆಗಿ ಕಾನ್ಸೆಪ್ಟ್ ಚೇಂಜ್ ಆಗೋದಕ್ಕೆ ಮುಖ್ಯವಾದ ಕಾರಣ ಈ ಒಂದು ಬೇಲದ ಹಣ್ಣು ಬಹಳ ವರ್ಷಗಳ ನಂತರ ನನಗೆ ಬೇಲದ ಹಣ್ಣು ಸಿಕ್ಕಿದೆ ಸೀರಿಯಸ್ಲಿ ಐ ಥಿಂಕ್ ನೈಂಟೀಸ್ ಗೆ ಇದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ನೆನಪಿರುತ್ತೆ ನಾವು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ಈ ಸ್ಕೂಲ್ ಹೊರಗಡೆ ಎಲ್ಲ ಮಾರೋಕ್ಕೆ ಕೂತಿರ್ತಾರಲ್ಲ ಈ ಪ್ಯಾರ್ಲಿಕಾಯಿ ಮತ್ತೆ ಶೇಂಗಾ ಬಟಾಣಿ ಎಲ್ಲ ಅದ್ರ ಜೊತೆಗೆ ಇದು ಮಸ್ಟ್ ಟೈನ್ ಶುಡ್ ಇರಲೇಬೇಕಿತ್ತು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಕೊಡೋರು ಸಖತ್ ಯಾವುದೇ ಒಂದು ಹಣ್ಣು ಅಥವಾ ತರಕಾರಿ ಬಗ್ಗೆ ಮಾತಾಡಿದ ತಕ್ಷಣ ಪ್ರಯೋಜನಗಳ ಬಗ್ಗೆ ಮಾತಾಡ್ತೀವಿ ಸೊ ಇದರ ಪ್ರಯೋಜನಗಳ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇದು ನಮ್ಮ ಗಟ್ ಹೆಲ್ತ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾನೇ ಸಹಾಯಕಾರಿ ಆಸ್ತಮಾ ಅಸ್ತಮಾಟ್ಸ್ ಕೂಡ ಇದನ್ನ ಬಳಸಬಹುದು ಅಂತ ಹೇಳ್ತಾರೆ ಹಾಗೇನೆ ಇದರಲ್ಲಿರೋ ಸಾಕಷ್ಟು ವಿಟಮಿನ್ ಸಿ ನಮ್ಮ ದೇಹವನ್ನ ಚುರುಕಾಗಿರ್ಸುತ್ತೆ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ ಒಂದ್ ರೀತಿ ಎಲೆಕ್ಟ್ರೋಲೈಟ್ ಅಂದ್ರೆ ಪವರ್ ಹೌಸ್ ತರ ವರ್ಕ್ ಮಾಡುತ್ತೆ ಅಂತ ಹೇಳ್ಬಹುದು ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ಈ ಬೇಲ್ ಹಣ್ಣಿನ ಪಾನ್ ಕನ ಕುಡಿತಾರೆ ಬಾಡಿ ತಂಪಾಗಿ ಆಮೇಲೆ ಸುಸ್ತಾಗಿ ಹೊರಗಡೆಯಿಂದ ಬಂದಿರ್ತಾರೆ ಸೊ ಅದೊಂಥರ ಸುಸ್ತು ನಿವಾರಣೆ ಆಗಿ ಎನರ್ಜೆಟಿಕ್ ಆಗಿ ಅವರ ದೇಹ ಟ್ರಾನ್ಸ್ಫಾರ್ಮ್ ಆಗುತ್ತೆ ಇಷ್ಟ ನಾನೀಗ ಸಿಂಪಲ್ ಆಗಿ ಈ ಒಂದು ಬೇಲ್ದ ಹಣ್ಣಿನ ಒಂದು ಪುಟ್ಟದಾದ ರೆಸಿಪಿನ ಮಾಡ್ಕೊತಾ ಇದೀನಿ ಸೊ ಅದನ್ನ ಮಾಡ್ಕೋತಾ ನಿಮ್ ಒಟ್ಗೆ ಮಾತಾಡ್ತೀನಿ ಮೊದ್ಲಿಗೆ ಈ ರೀತಿ ಬೇಲ್ದ ಹಣ್ಣನ್ನ ಒಡ್ಕೊಂಡು ಅದ್ರಲ್ಲಿರುವ ಪಲ್ಪನ ಒಂದು ಬೌಲ್ಗೆ ಹಾಕೊಳ್ಳಿ ಇನ್ನು ಬೇಲ್ದಣ್ಣು ಹಣ್ಣಾಗಿದೆ ಅಂತ ಒಂದ್ ರೀತಿ ಎಂಟಿ ಫೀಲ್ ಆಗುತ್ತೆ ಅದನ್ನ ಅಳ್ಳಾಡ್ಸ್ದಾಗ ಅಥವಾ ಎರಡು ಬೇಲ್ದ ಹಣ್ಣನ್ನ ಹೊಡೆದಾಗ ಹಾಕೊಂಡ್ ಹಿಡಬಹುದು ಅಂಡ್ ಹಣ್ಣಾಗಿದ್ರೆ ಅದ್ರ ಗಮನೆ ಬೇರೆ ಇರುತ್ತೆ ಆ ರೀತಿ ನೀವು ಬೇಲ್ದಣ್ಣನ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಆ ಹುಳಿ ಹೋಗ್ಲಿ ಅಂತ ಆಮೇಲೆ ಒಂದ್ ಬಟ್ಲು ಪೂರ್ತಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲದ ಪೌಡರ್ ಬಿಕಾಸ್ ಜಾಸ್ತಿನೇ ಬೆಲ್ಲ ಹಿಡಿಯುತ್ತೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡೆ ಸೊ ನೋಡಿ ಈ ರೀತಿ ಒಂದು ಕ್ರೀಮಿ ಟೆಕ್ಸ್ಚರ್ ನಮಗೆ ಸಿಗುತ್ತೆ ಇದನ್ನ ಬೇಲ್ದಣ್ಣಿನ ಚಿಪ್ಪೆ ಏನಿತ್ತು ಅದಕ್ಕೆ ನಾನು ತುಂಬಿಸ್ತಾ ಇದ್ದೀನಿ ಸೊ ಎಸ್ ರೆಡಿ ಆಯ್ತು ಶೆಲ್ಲಲ್ಲೇ ಅದ್ರ ಚಿಪ್ಪಲ್ಲೇ ಹಾಕೊಂಡು ತಿಂದ್ರೆ ಸೂಪರ್ ಫೀಲಿಂಗು ಸೊ ಆ ಫೀಲಿಂಗನ್ನ ನಾನು ಫೀಲ್ ಮಾಡ್ತಾ ಇವಾಗ ತಿಂತೀನಿ ಇದನ್ನ ಒಂದು ಟೂ ತ್ರೀ ಅವರ್ಸ್ ನೆನೆಯ ಕಿಟ್ರೆ ಸಖತ್ ಆದ್ರೆ ನನಗೆ ಅಷ್ಟೊಂದು ಸಮಾಧಾನ ಖಂಡಿತ ಆಗ್ಲೂ ಇಲ್ಲ ನಾನು ಅದಕ್ಕೆ ಚೇರ್ಸ್ ತಿಂತಾ ಇದ್ದೀನಿ ನೀರು ಬರುತ್ತೆ ಎಲ್ರಿಗೂ ಚಳ್ಳ ಅಂತ ಬರುತ್ತಲ್ವಾ ತುಂಬಾ ಇಷ್ಟ ಆಗಿರೋದು ಏನಾದರೂ ತಿಂದ್ರೆ ಅದು ಇದು ತುಂಬಾ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಹಾಗಾಗಿ ತುಂಬಾ ತುಂಬಾ ಹ್ಞೂ ಹ್ಮ್ ಹೋಪ್ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು ನಾನು ಇದನ್ನ ತಿನ್ನೋದ್ರಲ್ಲಿ ಸಖತ್ತು ಬ್ಯುಸಿ ಆಗ್ತೀನಿ ಇವಾಗ ಸೊ ಥ್ಯಾಂಕ್ ಯು ಸೊ ಮಚ್ ಹೀಗೆ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ